ಆರೋಗ್ಯ ಸಮಸ್ಯೆಗೆ ರಮಬಾಣ, ಹಿತ್ತಲ ಗಿಡ ಅಡುಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ನಾವು ಕಿಶೋರ್ ಸೂತ್ರದಲ್ಲಿ ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದೀಯ ಮನೆ ಮದ್ದುಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಿದ್ದೀವಿ. ಇವತ್ತೇನಪ್ಪ ಸಬ್ಜೆಕ್ಟು ಅನ್ಕೋತೀರಾ? ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್, ಕೂದಲು ನೆರೆಯುವಿಕೆ. ಬೆಳಗಾಗ್ತಿದೆ, ಬೆಳಗಾಗಲ್ಲ, ಇದು ಆಡು ಭಾಷೆಯ ಪದ. ಕೂದಲು ಬೆಳಗಾಗ್ಬಿಟ್ಟಿದೆ ಸರ್. ಗ್ರೇಯಿಂಗ್, ಗ್ರೇಯಿಂಗ್ ಬೇರೆ, ವೈಟ್ನಿಂಗ್ ಬೇರೆ. ದಿಸ್ ಈಸ್ ಪ್ರಿಮೆಚ್ಯೂರ್ ಗ್ರೇಯಿಂಗ್. ಸೊ ಕೂದಲು ನೆರೀತಾ ಇದೆ, ಗ್ರೇ ಬಣ್ಣಕ್ಕೆ ಕೂದಲು ಹೊಂತಾ ಇದೆ. ಅತ್ಯಂತ ಇಳಿಯ ಎಳೆಯ ವಯಸ್ಸಿನಲ್ಲಿ ಕೂದಲು ನೆರೆಯಕ್ಕೆ ಶುರು ಆಗಿಬಿಟ್ಟಿದೆ. ಹುಡುಗರಿಗಂತೂ ಒಂದು ಚಿಂತೆ, ಆದರೆ ಹುಡುಗಿರಿಗೆ ಇನ್ನೊಂದು ಥರದ ಚಿಂತೆ. ಸರ್, ಯಾರು ಹೆಣ್ಣು ಕೊಡೋಕ್ಕೆ ಮುಂದೆ ಬರ್ತಿಲ್ಲ, ತುಂಬ ವಯಸ್ಸಾಗ್ಬಿಟ್ಟಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹುಡುಗ ಇನ್ನು ಈಗ 22 ವರ್ಷ. ಕೂದಲು ನೋಡಿ ಸರ್, ತಿಂಗಳಿಗೆ 2 ಸಲ 2 ಹಾಕಲೇಬೇಕು, ಇಲ್ಲಾಂದರೆ 50-55 ವರ್ಷ ಅಂತ ಕೇಳ್ತಾರೆ. ಇದು ನಮ್ಮ ಹುಡುಗನ ಕತೆ. ಹುಡುಗಿ ಕತೆ ಏನು ಅಂತ ಕೇಳ್ತೀರಾ? ಸರ್, ಬೆಳಗ್ಗೆ ನೀಲಿ ಬಟ್ಟೆ ಹಾಕ್ಕೊಂಡ್ರೆ ನೀಲಿ ಕೂದಲು, ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಯೆಲ್ಲೋ ಕಲರ್ ಕೂದಲು ಬೇಕು ಅಂತ ಅಪೇಕ್ಷಿಸ್ತಾಳೆ. ಗ್ರೇ ಕಲರ್ ಡ್ರೆಸ್ ಹಾಕ್ಕೊಳ್ತಿದ್ರು ಕೂಡ ಗ್ರೇ ಕೂದಲು ಬಂದುಬಿಟ್ಟಿದೆ ಚಿಕ್ಕ ವಯಸ್ಸಿಗೆ. ಹೇರ್ ಡೈ 22 ವರ್ಷಕ್ಕೆ ಹಾಕ್ಕೊಂಬಿಟ್ರೆ ಹೇಗೆ ಸರ್, ಇನ್ನೂ 88 ವರ್ಷ ಹೇಗೆ ಜೀವನ ಮಾಡೋದು? ನಮಗೆಲ್ಲ ಹೀಗಿರಲಿಲ್ಲ ಸರ್. 60-70 ಐ ಹ್ಯಾವ್ ಸೀನ್ ರೀ, ಯಾವ ಉತ್ಪ್ರೇಕ್ಷೆನೂ ಇಲ್ಲ ಒಬ್ಬ ವೈದ್ಯನಾಗಿ, ಯಾವ 0.1 inch ಕೂಡ ಉತ್ಪ್ರೇಕ್ಷೆ ಮಾಡ್ತಿಲ್ಲ. 85 ವರ್ಷದ ಪುರುಷ, 85 ವರ್ಷದ ಮಹಿಳೆ, ಅಜ್ಜಿಗೂ ಕೂಡ ತುಂಬ ಚೆನ್ನಾಗಿ ಕೃಷ್ಣ ಕೇಶರಾಶಿ. ಕೃಷ್ಣ ಅಂದರೆ ಬ್ಲ್ಯಾಕು, ಕೇಶರಾಶಿಯನ್ನು ಸಂಪಾಗಿ ಬೆಳ್ತಕ್ಕಂಥ ಕೂದಲು. ಹ್ಯಾವ್ ಅಡ್ಮೈರ್ಡ್ ದಟ್ ಲೇಡಿ. ಏನಮ್ಮ ಸೀಕ್ರೆಟು? ಆತ ಅಷ್ಟೆ, ಗ್ರ್ಯಾಂಡ್ ಫಾದರ್ ಅರೌಂಡ್ 65-66 ಇಯರ್ಸ್, ದಟ್ಟವಾಗಿರ್ತಕ್ಕಂಥ ಒಳ್ಳೆಯ ಕೇಶರಾಶಿ, ಕಪ್ಪಿಗೆ ಅಲ್ಲಿ ಇಲ್ಲಿ ಬಿಳಿ ಕೂದಲು ಅಂದರೆ ಕೆಂಚು ಕೂದಲು ಅಥವಾ ಗ್ರೇ ಹೇರ್ಸ್ ಅಂತ. ಇದನ್ನು ಹುಡುಕಬೇಕು, ಬಿಳಿ ಕೂದಲಿದೆಯಾ, ಕೆಂಚು ಕೂದಲಿದೆಯಾ, ನೆರೆತ ಕೂದಲಿದೆಯಾ ಅಂತ ಹುಡುಕಬೇಕು. ನಾವೆಲ್ಲ ಲೇವಡಿ ಮಾಡ್ತೀವಿ, ಚಿಕ್ಕ ವಯಸ್ಸಿಗೆ ಗ್ರೇ ಹೇರ್ಸ್ ಬಂತು ಅಂದರೆ ಬುದ್ಧಿ ಜಾಸ್ತಿ ಆಗಿಬಿಟ್ಟಿದೆ ರೀ ನಮಗೆ ಅಂತ. ಆ್ಯಕ್ಚುಲಿ ಭಾರತೀಯರ ಜೆನೆಟಿಕ್ಸ್, ಇಂಡಿಯನ್ ಜೆನೆಟಿಕ್ಸ್ಗೆ ಹೋಲಿಸಿದಾಗ ನಮ್ಮೆಲ್ಲರ ಕೂದಲು ಕಪ್ಪಗಿರಬೇಕು, ದಟ್ಟವಾಗಿರಬೇಕು. ನಾವು ಸೌಂದರ್ಯಾತ್ಮಕ ದೃಷ್ಟಿಕೋನದ ಕೂದಲನ್ನ ನೋಡ್ತೀವಿ. ಅನೇಕರು, ಎಲ್ಲರೂ ಬಹುಶಃ ಬಹುತೇಕ ಕೂದಲುಗಳನ್ನು ಸೌಂದರ್ಯಾತ್ಮಕ ದೃಷ್ಟಿಕೋನದ ನೋಡ್ತೀವಿ. ಆದರೆ ನೋಡದೇ ಇರತಕ್ಕಂಥ ಸಂಗತಿ, ನೋಡಬೇಕಾದ ಸಂಗತಿ ಯಾವುದಪ್ಪ ಅಂದರೆ, ಸಂರಕ್ಷಣಾತ್ಮಕ ದೃಷ್ಟಿಕೋನದಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ನ್ಯಾಚುರಲ್ ಹೆಲ್ಮೆಟ್ ಅಲ್ವೇನ್ರಿ ಅದು? ಚಳಿ, ಗಾಳಿ, ಚಿಕ್ಕ ಪುಟ್ಟ ಗಾಯ, ಏಟು, ಇದಕ್ಕೆಲ್ಲ ಒಂದು ಕುಷನ್ನು, ಬಫರ್ ಆಗಿ ನಮ್ಮ ಕೂದಲು ಕೆಲಸ ಮಾಡುತ್ತಲ್ವ? ದುಸ್ಥಿತಿ, ಚೆನ್ನಾಗಿ ಬೆಳೆಯೋರು ಕೂಡ ತಲೆನ ಬಡಿಸ್ಕೊಂಬಿಡ್ದು. ಎಷ್ಟೋ ಜನ ಹೇಳ್ತಿರ್ತಾರೆ, ಅದೇ ಹೇಳ್ತೀವಲ್ರಿ, ಹಲ್ಲಿದ್ದವನು ಕಡಲೆ ಇಲ್ಲ, ಕಡಲೆ ಇದ್ದವನು ಹಲ್ಲಿಲ್ಲ ಅಂತ. ಸರ್, ಕೂದಲು ಒಂಚೂರು ಬಂದರೆ ಸಾಕು ಸರ್, 25 ವರ್ಷ ಪೂರ್ತಿ ಬಾಲ್ಡ್ ಆಗಿಬಿಟ್ಟಿದೆ. ತೀರಾ ಜಾಸ್ತಿ ಸಿನಿಮಾ ಸ್ಟಾರ್ಸ್ ಥರ ಇಲ್ಲಾಂದ್ರು ಸುಮ್ಮನೆ ಹಾಗೆ ಕೂಂಬಲ್ಲಿ ಬಾಚೋಷ್ಟು ಇದ್ದರೆ ಸಾಕು, ಇಷ್ಟು ತಂದು ಕೊಟ್ಬಿಡಿ ಸರ್ ಸಾಕು ಅಂತ ಒಂದು ಸೆಗ್ಮೆಂಟ್ ಇದ್ದರೆ, ಇನ್ನೊಂದು ಸೆಗ್ಮೆಂಟು, ಸರ್ ಈ ಕೂದಲು ಯಾರು ದಿವಸ ಬಾಚ್ತಾರೆ, ಆ್ಯಸಿಡ್ ವಾಶ್ ಮಾಡಿಸಿ ನೀಟಾಗಿ ಬೋರ್ಡ್ ಮಾಡಿಸ್ಕೊಂಬಿಟ್ಟಿದ್ದೀನಿ, ಫಳ 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 ಅಂತ ಶೇನಿಂಗ್ ಹೊಡಿತಾ ಇದೆ ಸೊ ನನ್ನ ಬುರುಡೆ. ಎಲ್ಲಿ ಯಾವ ಆ್ಯಂಗಲಲ್ಲಿ ಮೇಲಿಂದ ಲೈಟ್ ಬಿಟ್ಟರು ಕೂಡ ಸ್ಪಾರ್ಕಲ್ ಆಗುತ್ತೆ. ಇದು ಅದಾಗದೆ ಆಗಿದ್ದಲ್ಲ ಸರ್, ಚೆನ್ನಾಗಿತ್ತು ಕೂದಲು, ನಾನೇ ಫ್ಯಾಷನ್ ಅಂತ ಮಾಡ್ಕೊಂಬಿಟ್ಟೆ. ಈ ಎಕ್ಸ್ಟ್ರೀಮ್ಗಳನ್ನು ಸೊಸೈಟೀಸಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಮೆಚ್ಯೂರ್ ಗ್ರೇಯಿಂಗ್ಗೆ ನೇರವಾಗಿ ಸಂಬಂಧಪಟ್ಟ ಹಾಗೆ ಕ್ಲಿಷ್ಟಕರವಾದಂತಹ ಸಂಗತಿಗಳು ಯಾವುದೂ ಇಲ್ಲ. ಭಯ ಪಡ್ತಕ್ಕಂಥದ್ದು, ಹೆದರ್ತಕ್ಕಂಥದ್ದು, ಕಷ್ಟಪಡ್ತಕ್ಕಂಥದ್ದು ಯಾವ್ಯಾವುದೂ ಇಲ್ಲ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಿತ್ಯ ನಿರಂತರ ರೆಗ್ಯುಲರ್ ಪ್ಯೂರ್ ಕೋಕೋನಟ್ ಆಯಿಲ್. ನಿಮಗೆ ಹರಳೆ ಎಣ್ಣೆ ಇದೆ, ನಾನು ಮನೇಲಿದ್ದೀನಿ, ಜಿಗಿಜಿಟ್ಟಾಗೋದು ಪರವಾಗಿಲ್ಲ ಅಂದರೆ ಹರಳೆ ಎಣ್ಣೆ. ಸಾಸಿವೆ ನನಗೆ ತುಂಬ ಲಭ್ಯವಿದೆ, ಯಾವ ಬ್ರ್ಯಾಂಡು ಅಂತ ಕೇಳಬೇಡಿ. ನಾನು ಯಾವ ಬ್ರ್ಯಾಂಡ್ನ ಪ್ರಮೋಷನ್ ಮಾಡಲಿಕ್ಕೂ ಈ ವೇದಿಕೆಯನ್ನು ಬಳಸ್ಕೋತಾ ಇಲ್ಲ. ಸಾಸಿವೆ ತಗೊಳ್ಳಿ, ಗಿರಣಿಗೆ ಹೋಗಿ ಎಣ್ಣೆ ಮಾಡಿಸ್ಕೊಳ್ಳಿ. ಕೊಬ್ಬರಿ ತಗೊಳ್ಳಿ, ಮಿಷಿನಲ್ಲಿ ನೀವೇ ಕೊಟ್ಟ ಗ್ರೈಂಡ್ ಮಾಡಿ ಎಣ್ಣೆ ತಗೊಡ್ತಾರೆ, ಕೊಬ್ಬರಿ ಎಣ್ಣೆ. ಸಿಂಪಲ್ 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 ಈ ಥರದ ಪಾಯಿಂಟ್ಸು ನಿಮಗೆ ಅನೇಕ ವಿಧವಾದಂಥ ಮಾರ್ಪಾಡುಗಳನ್ನು ಲೈಫ್ ಟೈಮ್, ನಿಮ್ಮ ಇಡೀ ಜನ್ರೇಷನ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಜನ್ರೇಷನ್ಗೂ ನೀವು ಕೊಡಬಹುದಾದಂಥ ಒಳ್ಳೆಯ ಗಿಫ್ಟ್ ಅಂದರೆ ಒಳ್ಳೆಯ ಕೇಶರಾಶಿ.
ಅಸ್ಥಿ ಧಾತುವಿನ ಬೋನ್ ಟಿಶ್ಯೂ ಅಂತ ಏನು ಕರಿತೀವಿ, ಅಸ್ಥಿ ಧಾತುವಿನ ಉಪಧಾತು ಕೇಶ, ಲೋಮ, ನಖ, ಉಗುರು. ಸೊ ಸಂಪನ್ನವಾಗಿ ಸದೃಢವಾಗಿ ಚೆನ್ನಾಗಿ ಬೆಳೀಬೇಕು ಅಂದಾಗ ಅಸ್ಥಿ ಧಾತುವಿನ ಪೋಷಣೆ ಚೆನ್ನಾಗಿರಬೇಕು, ಅದ್ರ ಬಗ್ಗೆ ಗಮನ ಇರಲಿ. ಎಕ್ಸ್ಟರ್ನಲ್ ರೆಮಿಡೀಸು ಪ್ರಿಮೆಚೂರ್ ಗ್ರೇಯಿಂಗ್ಗೆ ಬಂದಾಗ ಏನು ಮಾಡಬೇಕು ಇಲ್ಲಿ ಹೇಳ್ತೀನಿ, ಗುರುತು ಮಾಡಿಕೊಳ್ಳಿ. ಬೀಜ ಇರುವಂತಹ ದಾಳಿಂಬೆ ಹಣ್ಣನ್ನು ಚೆನ್ನಾಗಿ ಒಣಗಿಸಿ ಆ ಬೀಜವನ್ನು ನಾವು ಪುಡಿ ಮಾಡಿಟ್ಕೊಂಡು ಆ ಪುಡಿಯನ್ನು ಸ್ವಲ್ಪ ಸಾಸಿವೆ ಎಣ್ಣೆ ಜೊತೆ ಬೆರೆಸ್ತು ಇದಕ್ಕೆ ಒಂದು ಥಿಕ್ ಹೇರ್ ಪ್ಯಾಕ್ ಥರ ತಲೆಗೆ ಹಾಕ್ತಕ್ಕಂಥದ್ದು ರೆಗ್ಯುಲರ್ ವಾಡಿಕೆ ಆಗಬೇಕು. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ನಾವು ಸೇರಿಸಬಹುದು. ದಾಳಿಂಬೆ ಹಣ್ಣಿನ ಬೀಜ, ಸಾಸಿವೆ ಎಣ್ಣೆ, ಕರಿಬೇವಿನ ಸೊಪ್ಪಿನ ಒಣಗಿದ ಎಲೆ, ಇದು ಮೂರು ಥಿಕ್ ಪ್ಯಾಕನ್ನು ಸ್ವಲ್ಪ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಹೇರ್ ಪ್ಯಾಕನ್ನು ಹಾಕ್ತಕ್ಕಂಥದ್ದು ಆನ್ ಎ ವೆರಿ ರೆಗ್ಯುಲರ್ ಬೇಸಿಸ್. ವಾರಕ್ಕೊಮ್ಮೆ ಎವ್ರಿ ಮಂಡೇನೋ, ಎವ್ರಿ ವೆಡ್ನೆಸ್ಡೇನೋ, ಎವ್ರಿ ಫ್ರೈಡೇನೋ 1 to 2 hours ತಲೆ ಮೇಲೆ ಅದನ್ನು ಹೇರ್ ಪ್ಯಾಕ್, ಹೇರ್ ಡೈ ಅಪ್ಲಿಕೇಟ್ರ್ ಬ್ರಷ್ ಬರುತ್ತಲ್ಲ ಅದರಲ್ಲಿ ಹೇರ್ ಪ್ಯಾಕ್ ಥರ ಹಾಕ್ಕೊಂಡು 1-2 hours ಬಿಟ್ಟುಬಿಟ್ಟು ಸ್ನಾನ ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಪದ್ಧತಿ. ಪರಿಶುದ್ಧವಾದಂಥ ಕೊಬ್ಬರಿ ಎಣ್ಣೆ ಅಂತ ಹೇಳಿದೆ. ಇದಕ್ಕೆ ಪ್ಯೂರ್ ಬೆಟ್ಟದ ನಲ್ಲಿಕಾಯಿಯ ಒಣ ಪುಡಿ, ಬೆಟ್ಟದ ನಲ್ಲಿಕಾಯಿ ತೊಗೊಳ್ತಕ್ಕಂಥದ್ದು, ಚೆನ್ನಾಗಿ ಕುದಿಸ್ತಕ್ಕಂಥದ್ದು, ಬೀಜವನ್ನು ತೆಗಿತಕ್ಕಂಥದ್ದು, ಆ ಕುದ್ದಿರ್ತಕ್ಕಂಥ ಬೆಟ್ಟದ ನಲ್ಲಿಕಾಯನ್ನು ಬಿಸಿಲಲ್ಲಿ ಒಣಗಿಸ್ತಕ್ಕಂಥದ್ದು. 8-10 days ಒಣಗಿ ಬಿಸಿಲಲ್ಲಿ, ಅಫ್ಕೋರ್ಸ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಲ್ಲ, ಬೇಸಿಗೆಯಲ್ಲಿ, ಐ ಆಮ್ ಟಾಕಿಂಗ್ ಅಬೌಟ್ ಮಾರ್ಚ್ ಟು ಮೇ, ಹಿಂಗೆ ಅಂದ ತಕ್ಷಣ ಪುಡಿ ಆಗಿಬಿಡುತ್ತೆ, ಕರ್ಕಲಾಗ್ಬಿಡುತ್ತೆ. ಆ ಕರ್ಕಲ್ ಪುಡಿಯನ್ನು ಪಂಚೆ ಬಟ್ಟೆಯಲ್ಲಿ ಶೋಧಿಸ್ಕೊಂಡ್ಬಿಟ್ರೆ ಸೂಕ್ಷ್ಮ ಪುಡಿ ಹೊರಗೆ ಬರುತ್ತೆ. ಆ ಪೌಡ್ರ್ ಹೇಗಿರಬೇಕು ಅಂದರೆ ನಿಮ್ಮ ಫೇಸ್ ಪೌಡ್ರೆಲ್ಲ ಮುಟ್ತಿರಲ್ರಿ ಅಷ್ಟು ಸ್ಮೂತಾಗಿರಬೇಕು, ಅಷ್ಟು ಸ್ಮೂತಾಗಿರಬೇಕು. ಚಟ್ನಿ ಪುಡಿ ಥರ ಹೊರಟು ಅಲ್ಲ, ಫೇಸ್ ಪೌಡ್ರ್ ಥರ ಸ್ಮೂತಾಗಿರಬೇಕು. ಅದನ್ನು ಬ್ಲೆಂಡ್ ಮಾಡ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಕುದಿಸ್ತಕ್ಕಂಥದ್ದು 8-15 minutes ಇಂಡೈರೆಕ್ಟಾಗಿ ಕುದಿಸಬೇಕು. ಏನದು ಡೈರೆಕ್ಟು ಇಂಡೈರೆಕ್ಟು, ಇದೇನು ಟ್ಯಾಕ್ಸೇಷನ್ ಸಿಸ್ಟಮ್ಮೇ ಮಾತಾಡೋಕ್ಕೆ, ಡೈರೆಕ್ಟ್ ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸು ಅಂತ. ಇಂಡೈರೆಕ್ಟ್ ಬಾಯ್ಲಿಂಗ್ ಹೇಗೆ ಅಂದರೆ, ಒಂದು ಪಾತ್ರೆ ಅದನ್ನು ನೀರಿಟ್ಟು ಆ ನೀರನ್ನ ಕುದಿಸ್ತಾ ಇರಬೇಕು. ಆ ಕುದಿಯುವಂಥ ನೀರಿನಲ್ಲಿ ಕೊಬ್ಬರಿ ಎಣ್ಣೆ ಇರತಕ್ಕಂಥ ಒಂದು ಬಟ್ಲಿಟ್ಟು ಆ ಬಟ್ಲಿಗೆ ನಲ್ಲಿಕಾಯಿ ಪುಡಿಯನ್ನು ಹಾಕ್ತಕ್ಕಂಥದ್ದು, ಚೆನ್ನಾಗಿ ಸ್ಟಿರ್ ಮಾಡ್ತಕ್ಕಂಥದ್ದು. ಸೊ ಕುದಿಯುವ ನೀರಿನಲ್ಲಿ ಈ ಕೊಬ್ಬರಿ ಎಣ್ಣೆ ವಿತ್ ನಲ್ಲಿಕಾಯಿ ಇಂಡೈರೆಕ್ಟಾಗಿ ಕುದಿಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಇಂಡೈರೆಕ್ಟ್ ಬಾಯ್ಲಿಂಗ್. ನೇರವಾಗಿ ಯಾಕೆ ಸರ್ ಇಡಬಾರ್ದು, ಹಾಗೆ ತೊಗೊಂಡೋಗಿ ನಾವು ಒಂದು ಸ್ಟೌವ್ ಬಿಟ್ಬಿಟ್ಟು ತಗದಗದಾಗ ಊರಿಸ್ಬಿಟ್ಟು ಚೆನ್ನಾಗಿ ಸುಟ್ಟಂಗೆ ಆಗ್ಬಿಟ್ಟು ಯೂಸ್ ಮಾಡಿಬಿಡ್ತೀವಿ, ಅದರ ಆ್ಯಕ್ಟಿವ್ ಪ್ರಿನ್ಸಿಪಲ್ಸು ಸತ್ತು ಹೋಗುತ್ತೆ. ಗುಣಾಂತರ ಭಾವ ಅಂತ ಏನು ಕರಿತೀವಿ, ಅದರಲ್ಲಿರ್ತಕ್ಕಂಥ ದ್ರವ್ಯದ ಅಂಶ ಚೆನ್ನಾಗಿ ಇದಕ್ಕೆ ಅಬ್ಸಾರ್ಬ್ ಆಗಬೇಕು ಅಂದಾಗ ಇದೊಂದೇ ಇಂಡೈರೆಕ್ಟ್ ಬಾಯ್ಲಿಂಗ್ ಪದ್ಧತಿ, ಒಂದು ಸಕ್ರಮ ಒಳ್ಳೆಯ ಪದ್ಧತಿ ಅಂತ ಕರಿತೀವಿ. 8-10 minutes ಬೇಕು ಒಂದು 1/2 liter ಕೊಬ್ಬರಿ ಎಣ್ಣೆಗೆ ಸುಮಾರು. ನೀವು ನಲ್ಲಿಕಾಯಿಯ ಪುಡಿ ಸುಮಾರು 50-100 grams ಹಾಕ್ಬೋದು ಅದರ ಗುಣಮಟ್ಟದ ಅನುಗುಣವಾಗಿ. ತೀರಾ ಕಾಡಿನಲ್ಲೇ ಬೆಳೆದ ಬೆಟ್ಟದ ನಲ್ಲಿಕಾಯಿ ದೊಡ್ಡ ಸೈಜು, ಅತ್ಯಂತ ಒಗುರು, ಹುಳಿಯಲ್ಲ, ಒಗುರು ಪ್ಲಸ್ ಹುಳಿ ಎರಡೂ ಇರತಕ್ಕಂಥ ವೆರೈಟಿಯ ನಲ್ಲಿಕಾಯಿ ಹಾಕಿದ್ದೆ ಆದರೆ 50 grams ಸಾಕು ಅಂತಕ್ಕಂಥದ್ದು 500 grams ಕೊಬ್ಬರಿ ಎಣ್ಣೆಗೆ. ಇದನ್ನೇನು ಮಾಡೋದು ಸರ್, ಹೊಟ್ಟೆಗೆ ತೊಗೊಂಡ್ಬಿಡೋದಾ? ನೋ, ತಲೆಗೆ ಫಿಂಗರ್ ಟಿಪ್ಸಿಂದ ಚೆನ್ನಾಗಿ ಹಾಕಿ 7-8 minutes ಕಾಲ ಬೆಳಗ್ಗೆ, 7-8 minutes ಕಾಲ ಸಾಯಂಕಾಲ, ಎರಡೂ ಸಂದರ್ಭದಲ್ಲಿ ಪ್ರಮಾಣ ಎಷ್ಟು ತೊಗೊಳ್ಬೇಕು ಅನ್ನೋದಾದರೆ ಸುಮಾರು 5-8 ml ನಿತ್ಯ ನಿರಂತರವಾಗಿ ಮಸಾಜನ್ನು ಮಾಡಿ. ಇಷ್ಟು ನಾನು ಹೇಳಿದ ತಕ್ಷಣ ಶುರು ಆಗುತ್ತೆ, ಸರ್ ನಮ್ಮ ಹುಡುಗ ಕಾರ್ಪೊರೇಟ್ ಆಫೀಸು, ಸರ್ ನನ್ನ ಮಗಳು ಡಾಕ್ಟ್ರು, ನನ್ನ ತಮ್ಮ ದೊಡ್ಡ ಬಿಸ್ನೆಸ್ಮೆನ್ನು, ಅದು ಹೇಗೆ ಸರ್ ಜಿಗಿಟ್ ಜಿಗಿಟಾಗಿ ಇಟ್ಕೊಂಡು ಹೋಗೋದು ಆಫೀಸ್ಗೆ? ನಗಲ್ವೇ, ನಗ್ತಾರ್ರೀ, ಅವ್ರು ನಗ್ತಾರೆ ಅಂದ್ಬಿಟ್ಟು ನೀವು ಕೂದಲು ಬೆಳ್ಳಗೆ ಮಾಡ್ಕೊಳ್ಳೋಕೆ ಸಾಧ್ಯನಾ? 25-75 years ಥರ ಕಾಣೋದು ಚೆನ್ನಾಗಿರುತ್ತಾ? ಅವ್ರು ಯಾರೋ ನಗ್ತಾರೆ ಅಂತ ನೀವು ನಿಮ್ಮ ಜೀವನ ನಡಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ ಸಮಂಜಸ ನೀವು ನೋಡ್ಕೊಳ್ಳಿ. ಬಟ್ ಸ್ಟಿಲ್ ಅದಕ್ಕೂ ಒಂದು ರೆಮಿಡಿ ಇದೆ ಹೇಳ್ತೀನಿ. ಬಟ್ ಅವ್ರಿವ್ರಿಗೋಸ್ಕರ ನೀವು ಬದುಕಬೇಡಿ, ನಿಮ್ಮ ಬದುಕನ್ನು ನೀವು ಬದುಕಿ ಅಂತಕ್ಕಂಥ ಮೊದಲ ವಿನಂತಿ ಪ್ರಾರ್ಥನೆ. ಸ್ಕ್ಯಾಲ್ಪ್ಗೆ ನಮಗೆ ಬೇಕಾಗಿರೋದು ಸ್ನೇಹಿತರೆ ಈ ಟ್ರೀಟ್ಮೆಂಟು, ಕೂದಲಿಗಲ್ಲ, ಹೇರ್ ಡೈ ಅಲ್ಲ ನಾವು ಹಾಕ್ತಾ ಇರೋದು, ಸ್ಕ್ಯಾಲ್ಪ್ ನರಿಶ್ಮೆಂಟ್ ಪ್ರೋಟೋಕಾಲ್ನ ಮಾಡ್ತಾ ಇರೋದು. ಸೊ ಹೇರ್ ಡೈ ಮಾತ್ರ ಕೂದಲಿಗೆ ಹಚ್ಚೋದು, ಏನು ಪ್ರಿಪ್ರೇಷನ್ ನಾನು ಹೇಳಿದೆ ಅಲ್ಲ, ನಲ್ಲಿಕಾಯಿಯ ಪುಡಿ ವಿತ್ ಕೊಬ್ಬರಿ ಎಣ್ಣೆ, ಇದು ಬುರುಡೆಗೆ ಬೇಕಾಗಿರತಕ್ಕಂಥದ್ದು.
ಸರ್ ಇದು ಹಚ್ಚಿಬಿಟ್ರೆ ಜಿಗಿಟ್ ಚಿಗಿಟ್ ಆಗುತ್ತಲ್ವಾ, ಆ ಜಿಗಿಟ್ ಚಿಗಿಟ್ ಆಗೋದ ಸಿಂಪಲ್ ಒಂದು ಟಿಶ್ಯೂ ಪೇಪರ್ ತಲೆ ಮೇಲೆ ಚೆನ್ನಾಗಿ ಇಟ್ಕೊಂಬಿಟ್ಟು ಪ್ರೆಸ್ ಮಾಡಿಬಿಡಿ, ಕೂದಲಿಗೆ ಅಂಟ್ಕೊಂಡಿರ್ತಕ್ಕಂಥ ಎಣ್ಣೆ ಒಳಗೆ ಬಂದುಬಿಡುತ್ತೆ. ಸ್ಕ್ಯಾಲ್ಪ್ಗೆ ಚೆನ್ನಾಗಿ ನರಿಶ್ಮೆಂಟ್ ಆಗೋಕ್ಕೆ ಇದು ಬೇಕು. ಸುಮಾರು 45-60 ಡೇಸ್ ನೀವು ಈ ಥೆರಪಿಯನ್ನು ಮಾಡಿ ನೋಡಿ. ಅಫ್ಕೋರ್ಸ್ ಯಾವ ಕಾಲದಲ್ಲೂ ಇದು ಇನ್ಸ್ಟೆಂಟೇನಿಯಸ್ ಥೆರಪಿ, ಮಧ್ಯಾಹ್ನ ಮದುವೆ ಇದೆ, ಬೆಳಗ್ಗೆ ಬಿಳಿ ಕೂದಲು ಕಾಣಿಸ್ತಾ ಇದೆ, ರಿಸೆಪ್ಷನ್ಗೆ ಹೋಗಬೇಕು, ಜನ ನಿಮ್ಮನ್ನು ನೋಡ್ತಾರೆ, ಫೋಟೋಗೆ ಸೇವಾಗ ಕಾಣುತ್ತೆ, ಹಚ್ಕೊಂಬಿಡಿ ಹೋಗ್ಬಿಡಿ, ಸರಿ ಹೋಗ್ಬಿಡುತ್ತೆ. ಈ ಹಠ ಹುನ್ನಾರದಲ್ಲ ಅನಿಲ್ಲ. ಮಳೆ ಬಂದಾಗ ಛತ್ರಿ ಹಿಡಿಯೋ ಕೆಲಸದಲ್ಲಿ ನನ್ನ ಉತ್ಸುಕತೆ, ನನ್ನ ಇಚ್ಛೆ ಕೂಡ ಅದಲ್ಲಿಲ್ಲ. ಮಳೆ ಬರ್ತಾ ಇರುತ್ತೆ, ಬಂದಿದೆ, ಮನೆ ಕಟ್ಟಬೇಕು, ಈ ಇಂಗಿತದಲ್ಲಿ ಆ ಸಪೋರ್ಟಲ್ಲಿ ನಾನಿದ್ದೀನಿ. 45-60 ಡೇಸ್ ನೀವು ಮಾಡಿದ್ದೆ ಆದರೆ ಮುಂಬರುವ ಹೇರ್ ಫಾಲಿಕಲ್ಸು ಚೆನ್ನಾಗಿ ಸದೃಢವಾಗಿ ಕೃಷ್ಣ ವರ್ಗದ ವರ್ಣದಲ್ಲಿ ಪ್ರಾದುರ್ಭಾವ ಆಗಲಿಕ್ಕೆ ಸಾಧ್ಯ. ಸುಸಾಧ್ಯ, ಸುಖ ಸಾಧ್ಯವೇ ಸರಿ ಅಂತಕ್ಕಂಥ ಮಾತು. ನೋ ಫಿಯರ್ ವೆನ್ ಐ ಆಮ್ ಹಿಯರ್, ಯೋಚನೆ ಮಾಡಬೇಡ್ರಿ, ನಾನು ಇದ್ದೀನಿ. ನನಗಿಂತ ಹೆಚ್ಚು ಮಾತೃ ಸ್ವರೂಪಿ ಆಯುರ್ವೇದ ನಿಮ್ಮ ಜೊತೆ ಸದಾಕಾಲ ಸರ್ವಕಾಲ ನಿಮ್ಮ ಕೇಶರಾಶಿಯನ್ನು ಸದೃಢವಾಗಿ, ಕೇಶವರ್ಣವನ್ನು ತುಂಬ ಒಳ್ಳೆಯ ಕೃಷ್ಣ ಬಣ್ಣವಾಗಿ ಪರಿವರ್ತಿತವಾಗಿ, ಅದು ನಿಮ್ಮ ಹಕ್ಕ್ರಿ. ಬ್ಯೂಟಿ ಬೀಯಿಂಗ್ ಬ್ಯೂಟಿಫುಲ್ ಈಸ್ ಯ ಬರ್ತ್ ರೈಟ್, ಅದರಲ್ಲಿ ಯಾವ ಡೌಟೂ ಇಲ್ಲ. ಸರ್ ನನಗೆ 50 ವರ್ಷ ಆಯಿತು, ನನಗೆ ಬೇಕಾ ಸರ್ ಈ ಟ್ರೀಟ್ಮೆಂಟು? 20 ವರ್ಷದವ್ರು ಮಾಡ್ಕೋಬೇಕು, ನನಗೆ ಯಾಕೆ? ನಾನು ಹೇಳಿದ್ನಲ್ರಿ, 80 ವರ್ಷದವ್ರು ಕೂಡ ಈ ಥರ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸು, ನ್ಯಾಚುರಲ್ ಥೆರಪೀಸು, ನ್ಯಾಚುರಲ್ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ತಮ್ಮ ಮನೆಯಲ್ಲೇ ಔಷಧಿಗಳನ್ನು ಮಾಡಿಕೊಂಡು 80ನೇ ವಯಸ್ಸಿನಲ್ಲಿ ನೆರೆತ ಕೂದಲನ್ನ ಹುಡುಕಬೇಕು, ಬಹುಭಾಗ ಕಪ್ಪಾಗಿದೆ ಅಂದರೆ ಅದಕ್ಕಿಂತ ಸೌಭಾಗ್ಯ, ಅದಕ್ಕಿಂತ ನೆಮ್ಮದಿ ನೀ ಏನ್ರಿ ಬದುಕಿನಲ್ಲಿ? ನೆರೆತಿದ್ಯಾ ಕೂದಲು? ಪ್ರಿಮೇಚೂರ್ ಗ್ರೇಯಿಂಗ್ ಆಗಿಬಿಟ್ಟಿದೆ ನಿಮಗೆ? ಯೋಚನೆ ಮಾಡಬೇಡಿ. ಆಯುರ್ವೇದ ತನ್ನ ತತ್ಸಂಬಂಧಿತವಾದಂತಹ ಮನೆ ಮದ್ದು ಸದಾಕಾಲ ಸರ್ವಕಾಲ ನಿಮ್ಮ ಜೊತೆಗೆ ಇದೆ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.